ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಬೆಜ್ಜೆ ವೀಕ್ಷಕ ಬಂಧುಗಳೇ, ಈ ಮುಂಜಾನೆಯಲ್ಲಿ ಮುಂಜಾನೆಯ ಮತ್ತು ಮಾರ್ನಿಂಗ್ ಪರ್ಲ್ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಈ ದಿನ ಈ ವಾಗ್ದಾನ ವಚನ ನಮಗೆ ಬಲವನ್ನು, ಆಧರಣೆಯನ್ನು, ಸಂತೈಸುವಿಕೆಯನ್ನು, ಒಂದು ಧೈರ್ಯವನ್ನು ನಮಗೆ ದಯಪಾಲಿಸಲಿ. ಇವತ್ತಿನ ಈ ಧ್ಯಾನಕ್ಕೆಂದು ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಪಾಸ್ಟರ್ ಐವನ್ ಮಂಥರೆಯವರು. ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಪಾಸ್ಟರ್. ನಾವು ಒಟ್ಟಾಗಿ ಈ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಿ ನಮ್ಮ ನಡೆಸಲಿ. ಇವತ್ತಿನ ವಾಗ್ದಾನ ವಚನ ನೀವು ಹೇಳ್ತಾ ಇದ್ದಾಗೆ ಮಾರ್ಕನ ಸುವಾರ್ತೆ 7:34 ವಚನ ನಾನು ಇದ್ರ ಮೊದಲು ಓದ್ತೇನೆ. ವಾಕ್ಯ ಹೇಳ್ತದೆ, ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನೆಟ್ಟಿಸಿರು ಬಿಟ್ಟು ಅವನಿಗೆ ಎಪ್ಪತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಆಮೇನ್. ಪಾಸ್ಟರ್, ಈ ವಿಷಯವನ್ನು ಸ್ವಲ್ಪ ವಿವರಿಸಿ ನಮ್ಮ ಪ್ರಿಯರಿಗೆ ಇದನ್ನು ಅನ್ವಯಿಸುವುದಕ್ಕೆ ಅನುಕೂಲವಾಗುವಂತೆ ಸ್ವಲ್ಪ ಇದನ್ನು ಹೇಳಿಕೊಡಿ. ಪ್ರೈಸ್ ಗಾಡ್. ಪ್ರೀತಿಯುಳ್ಳ ತಂದೆಯಾದ ದೇವರಿಗೆ ಪ್ರಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಆತನ ಶ್ರೇಷ್ಠವಾದಂಥ ವಾಗ್ದಾನಗಳಿಗಾಗಿ. ಎಸ್. ಮತ್ತು ಬಿಗ್ ಜೆ ಮೀಡಿಯಾ ವೀಕ್ಷಕರು ಕೂಡ ಈ ಮುಂಜಾನೆ ವೇಳೆಯಲ್ಲಿ ವಾಗ್ದಾನದ ಮೂಲಕ ನನ್ನ ಉತ್ತೇಜನವನ್ನು ಹೇಳಲು ನಾನು ಬಯಸ್ತೇನೆ, ಉತ್ತೇಜನ ಪಡಿಸಲು ನಾನು ಆಶಿಸುವನಾಗಿದ್ದೇನೆ. ಆಮೇನ್. ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಒಬ್ಬ ಮೂಗನನ್ನು ಮತ್ತು ಕಿವುಡನನ್ನು ಆತನನ್ನು ಸ್ವಸ್ಥ ಮಾಡ್ತಿದ್ದಾನೆ. ಆತನನ್ನು ಮುಟ್ಟಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಿದ್ದಾನೆ, ಎಫೆತ್ತ ಎಂಬುದಾಗಿ, ಅಂದರೆ ತೆರೆಯಲಿ ಎಂಬುದಾಗಿ, ವಿಚ್ ಮೀನ್ಸ್ ಬಿ ಓಪನ್ಡ್, ತೆರೆಯಲಿ ಎಂಬುದಾಗಿ. ಈ ಒಂದು ಶಬ್ದವನ್ನು ನಾವು ನೋಡಿದ್ರೆ ಯೇಸು ಸ್ವಾಮಿ ತನ್ನ ಮಾತೃಭಾಷೆಯಲ್ಲಿ ಮಾತಾಡಿದ್ದಾನೆ. ಹೌದು, ಅರಮೇಕ್, ಯೇಸು ಸ್ವಾಮಿಯ ಮಾತೃಭಾಷೆ ಮದರ್ ಟಂಗ್ ನೋಡ್ತೇವೆ ಅರಮೇಕ್. ಸತ್ಯವೇದದಲ್ಲಿ ನೋಡುವಾಗ 3 ಬಾರಿ ಯೇಸು ಸ್ವಾಮಿ ಅರಮೇಕ್ ಭಾಷೆಯಲ್ಲಿ ಮಾತಾಡಿದ್ದಾನೆ, 3 times. ಇಲ್ಲಿ ಎಫೆತ ಎಂಬಂತ ಒಂದು ಶಬ್ದ ಅದು ಅರಮೇಕ್ ಭಾಷೆಯಲ್ಲಿ, ವಿಚ್ ಮೀನ್ಸ್ ಬಿ ಓಪನ್ ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತೇವೆ ಒಬ್ಬ ಸಭಾ ಮಂದಿರದ ಅಧಿಕಾರಿಯ ಮಗ ಸತ್ತು ಹೋಗ್ತಾನೆ. ಮಾರ್ಕನು ಬರೆದ ಸುವಾರ್ತೆ 5:41 ಅಲ್ಲಿ ನಾವು ನೋಡುವಾಗ ಶಿಷ್ಯ ಅಲ್ಲಿ ಬಂದವರಿಗೆ ಹೇಳ್ತಿದ್ದಾರೆ ನಿನ್ನ ಮಗನು ಸತ್ತು ಹೋಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಗೆ ಬಂದಲ್ಲಿ ಮೆಸೇಜ್ ಬರ್ತದೆ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದೇನೆಂದರೆ ಅಂಜಿಕೆ ಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಿದ್ದಾನೆ. ಮಾರ್ಕ 5:41 ಹೇಳ್ತಿದ್ದಾನೆ, ಹುಡುಗಿ ಸತ್ತಿಲ್ಲ ಎಂಬುದಾಗಿ ಸಮೇಳ್ತಿದ್ದಾನೆ. ಮಗಳು ಸತ್ತಿಲ್ಲ, ಸಭಾ ಮಂದಿರದ ಅಧಿಕಾರಿಯ ಮಗಳು. ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತ ಅನ್ನಲು ಅವರು ಆತನಿಗೆ ಹಾಸ್ಯ ಮಾಡಿದ್ರು. ಆದ್ರೆ ಆತನ ಎಲ್ಲರನ್ನು ಹೊರಗೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗೆ ಇದ್ದವರೆಲ್ಲರನ್ನು ಏನ್ ಮಾಡಿದಂತೆ ಕರ್ಕೊಂಡು ಇದು ಕೂಡ ಅರೇಬಿಕ್ ಭಾಷೆಯಲ್ಲಿ, ಅಂದರೆ ಅದರ ಅರ್ಥ ಏನಂದ್ರೆ ಏಳು ಎಂಬುದಾಗಿ, ಅಮ್ಮನಿ ಏಳನ್ನುತ್ತೇನೆ ಎಂದ ಅರ್ಥ. ಅಲ್ಲಿ ನಾವು ನೋಡ್ತೇವೆ ತೆರೆಯಲೆ ಎಂಬುದಾಗಿ, ಇಲ್ಲಿ ಏಳು ಎಂಬುದಾಗಿ. ಶಿಲುಬೆಗೆ ಯೇಸು ಸ್ವಾಮಿ ಹೇಳುವಾಗ ಮತ್ತಾಯ 27:46 ನೋಡ್ತೇವೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಾಗ ಕೂಡ ಒಂದು ಮಾತು ಅರಮೆಕ್ ಭಾಷೆಯಲ್ಲಿ 27:46 ನಾವು ನೋಡ್ತಿದ್ದೇವೆ. ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ಈ 3 ಶಬ್ದಗಳು ಕೂಡ ಅರಮೆಕ್ ಭಾಷೆಯಲ್ಲಿ ಯೇಸು ಸ್ವಾಮಿಯ ಮಾತೃಭಾಷೆಯಲ್ಲಿ ಮಾತು. ಈ 3 ಶಬ್ದಗಳು ಕೂಡ ಬಹಳ ಆತ್ಮಿಕ ಅರ್ಥವನ್ನು ಸತ್ಯವನ್ನು ನಮಗೆ ತಿಳಿಸುವಂತಾಗಿದೆ. ಆದರೆ ಮೊದಲಾಗಿ ನಾನು ವೀಕ್ಷಕರಿಗೆ ಹೇಳಕ್ಕೆ ಬಯಸುವುದೇನೆಂದರೆ ಇವತ್ತು ಯೇಸು ಸ್ವಾಮಿ ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಎಫೆತ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತಾನೆ, ಬಿ ಓಪನ್ ಎಂಬುದಾಗಿ. ಅನೇಕ ಸಲ ನಮ್ಮ ಈ ಶಾರೀರಿಕ ಕಣ್ಣುಗಳು ಏನಾಗಿದೆ, ಓಪನ್ ಇದೆ. ನಮ್ಮ ಆತ್ಮಿಕ ಕಣ್ಣುಗಳು ತೆರಲ್ಪಡಬೇಕು. ಹೌದು, ಓಪನ್ ದಿ ಐಸ್ ಆಫ್ ಮೈ ಹಾರ್ಟ್, ಸುಂದರವಾದಂಥ ಸಂಗೀತ ಐ ವಾಂಟ್ ಟು ಸೀ ಯು, ನನ್ನ ಕಣ್ಣನ್ನು ತೆರೆ. ಕೀರ್ತನೆ 119:18 ನನ್ನ ಕಣ್ಣನ್ನು ತೆರೆ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳು ನೋಡಿದಾಗ. ಆದ್ರಿಂದ ಮಿರಕಲ್ಸ್ ವಂಡರ್ಸ್ ಅನ್ನು ನೋಡಬೇಕಾದ್ರೆ ನನ್ನ ಈ ಫಿಸಿಕಲ್ ಐಸ್ ಅಲ್ಲ,
ನನ್ನ ಸ್ಪಿರಿಚುವಲ್ ಐಸ್ ಏನಾಗ್ಬೇಕು ಅಂತ ಹೇಳಿದ್ರೆ ಓಪನ್ ಆಗ್ಬೇಕು. ಸ್ಪಿರಿಚುವಲ್ ಐಸ್ ಓಪನ್ ಆಗುವಾಗ ನಾನು ಈ ವಾತಾವರಣ ನೋಡುದಿಲ್ಲ, ಈ ಎನ್ವೈರ್ಮೆಂಟ್ ನೋಡುದಿಲ್ಲ, ನಾನು ಪರಲೋಕದ ವಾತಾವರಣ, ಪರಲೋಕಕ್ಕೆ ಸಂಬಂಧಪಟ್ಟಂತ ಆ ಸಂಗತಿಗಳನ್ನು, ಪರಲೋಕದ ಇರುವಂತ ಬ್ಲೆಸ್ಸಿಂಗ್ ಅನ್ನು ನಾನು ನೋಡ್ತೇನೆ. ಇವಾಗ ಸೈತಾನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಡಿಸೀವ್ ಮಾಡ್ತಾನೆ, ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ. ನಾವು ಏದೆನ್ ತೋಟದಲ್ಲಿ ನಾವು ನೋಡುವಾಗ ಸೈತಾನ ಬಂದು ಹೇಳ್ತಿದ್ದಾನೆ, ದೇವರು ಅವರಿಗೆ ಆಜ್ಞೆ ಕೊಟ್ಟರು, ಹೌದು ಈ ಮರದ ಅಣ್ಣನ ನೀವು ತಿನ್ನಬಾರ್ದು. ಸೈತಾನ್ ಏನು ಹೇಳ್ತಿದ್ದಾನೆ, ತೊಂದರೆ ಇಲ್ಲ, ಇಲ್ಲ ನೀವು ತಿಂದ್ರೆ ಸಾಯುವುದಿಲ್ಲ ಹೇಳ್ತಿದ್ದಾನೆ, ನಿಮ್ಮ ಕಣ್ಣು ತೆರೆಯುತ್ತದೆ. ಮುದಾಣಿ ಆದಿಕಾಂಡ 3:4 ಸೈತಾನ ಸುಳ್ಳು ಹೇಳ್ತಿದ್ದಾನೆ, ನಿಮ್ಮ ಕಣ್ಣು ತೆರೆಯುತ್ತದೆ ಎಂಬುದಾಗಿ. ಇವಾಗ ಅವರ ಕಣ್ಣು ತೆರಲ್ಪಟ್ಟ ಇಲ್ಲ, ಅವರ ಕಣ್ಣು ಏನಂದ್ರೆ ಶಾಶ್ವತವಾಗಿದ್ದು ಕಣ್ಣು ಅವ್ರದ್ದು ಮುಚ್ಚಲ್ಪಟ್ಟಿತ್ತು. ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಆತ್ಮಿಕ ಮರಣ ಬಂದಲ್ಲಿ, ಹೌದು, ಸ್ಪಿರಿಚುವಲ್ ಡೆತ್ ಬಂದು ಅವರ ಕಣ್ಣು ತೆರಲ. ಆದ್ರಿಂದ ಸೈತಾನ ಏನು ಮಾಡ್ತಾನೆ, ವಂಚಕ, ಅವನು ಸುಳ್ಳು ಹೇಳ್ತಿದ್ದಾನೆ. ನೀವು ದೇವರು ಹೇಳ್ತಾನೆ ಎನ್ನನ್ನು ತಿಂದ್ರೆ ನೀವು ಸಾಯ್ತೀರಿ, ನಮ್ಮ ರಿಲೇಶನ್ಶಿಪ್ ಕಟ್ ಆಗ್ತದೆ, ಫೆಲೋಶಿಪ್ ಬ್ರೇಕ್ ಆಗ್ತದೆ, ನೀವು ನನ್ನಿಂದ ದೂರ ಹೋಗ್ತೀರಿ ಎಂಬುದಾಗಿ. ಆದ್ರಿಂದ ನೀವು ಅಣ್ಣನ ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳ್ತಾರೆ. ಒಳ್ಳೆದ್ರ ಕೆಟ್ಟದ್ರ ಅರಿವು ಉಂಟಾಗ್ತದೆ ನಿಮಗೆ, ಆದ್ರಿಂದ ನೀವು ನನ್ನಿಂದ ದೂರ ಹೋಗ್ತೀರಿ ಎಂಬುದಾಗಿ. ಆದ್ರೆ ಸೈತಾನ ಹೇಳ್ತೇನೆ, ಇಲ್ಲ, ನೀವು ಸಾಯುವುದಿಲ್ಲ, ನೀವು ತಿಂದ್ರೆ ನಿಮ್ಮ ಕಣ್ಣು ಓಪನ್ ಆಗ್ತದೆ, ಮತ್ತೆ ನೀವು ಕೂಡ ದೇವರಾಗ್ತೀರಿ ಎಂಬುದಾಗಿ, ನೀವು ಕೂಡ ದೇವರಾಗಿ ಆಗ್ತೀರಿ ಎಂಬುದಾಗಿ. ಆದ್ರಿಂದ ಇವತ್ತು ನಮ್ಮ ಜೀವಿತದಲ್ಲಿ, ನಾನು ವೀಕ್ಷರ್ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಜೀವಿತದಲ್ಲಿ ಒಂದು ವೇಳೆ ಅಸ್ವಸ್ಥಗಳು, ಅನಾರೋಗ್ಯಗಳು, ಸಮಸ್ಯೆಗಳು, ಕಷ್ಟಗಳು ಬರೋದಾದ್ರೆ ನಮ್ಮ ಆತ್ಮಿಕ ಕಣ್ಣುಗಳು ತೆರಲ್ಪಟ್ಟು ಯೇಸುವನ್ನು ನೋಡುವ. ಎಸ್, ಯೇಸುವನ್ನು ನೋಡಿದವರು ದೇವರ ವಾಕ್ಯ ಹೇಳ್ತಿದ್ರೆ ಪ್ರಕಾಶ ಹೊಂದುತ್ತಾರೆ. ಕೀರ್ತನೆ 34 ಅವರ ಮುಖ ಲಜ್ಜೆಗೆ ಒಳಗಾಗುವುದಿಲ್ಲ. ಈಗ ಒಂದು ನಾನು ಹೇಳ್ತೇನೆ, ನಮಗೆ ಒಂದು ವೇಳೆ ಅವಶ್ಯಕತೆ ಉಂಟು, ಆ ದಿವಸ ಬೆಸ್ಟ್ ಎಕ್ಸಾಂಪಲ್ ಆಗರಳು, ಹೌದು ಅಲ್ವಾ, ಆಗರಳು ಮನೆಯಿಂದ ಹೊರಗೆ ಹೋಗ್ತಾಳೆ. ಅಬ್ರಾಹ್ಮನು ಏನ್ ಮಾಡ್ತಾನೆ, ಹೆಂಡತಿಯ ಸಲಹೆ ಮರೆಗೆ ಹೆಂಡತಿಯನ್ನು ಸ್ವಲ್ಪ ರೊಟ್ಟಿ ಬ್ರೆಡ್ ಕೊಡ್ತಾನೆ, ಒಂದು ತಿತ್ತಿ ನೀರನ್ನು ಕೊಟ್ಟು ಅವಳನ್ನು ಮನೆಯಿಂದ ಕಳಿಸ್ತಾನೆ. ಅವಳು ಆ ಮರುಭೂಮಿಯಲ್ಲಿ ಸುಡು ಬಿಸಿಲಿನಲ್ಲಿ ನೋಡ್ತೇವೆ, ಆ ಒಂದು ಬಿಸಿಲಿನಲ್ಲಿ ಅಳೆದಾಡುತ್ತಾ ಏನಾಗ್ತದೆ, ಮಗು ಕೂಗ್ತದೆ ನೀರಿಗಾಗಿ ಅಲ್ವಾ. ಮಗು ಅಳೋದನ್ನು ಅವಳಿಗೆ ನೋಡ್ಲಿಕ್ಕೆ ಆಗುದಿಲ್ಲ, ಅವಳು ಕಣ್ಣೆತ್ತಿ ಮೇಲಿಕೊಂಡು ಅವಳು ಏನ್ ಮಾಡ್ತಾಳೆ ಅಂದ್ರೆ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡುವಾಗ ದೇವರು ಅವಳ ಆತ್ಮಿಕ ಕಣ್ಣನ್ನು ಓಪನ್ ಮಾಡಿದ. ಆತ್ಮಿಕ ಕಣ್ಣನ್ನು ಓಪನ್ ಮಾಡುವಾಗ ಅಲ್ಲಿ ಒಂದು ಪಕ್ಕದಲ್ಲಿ ಬುಗ್ಗೆ ಇದೆ, ಅಲ್ಲೇ ಒಂದು ಪಕ್ಕದಲ್ಲಿ ಏನಿದೆ, ಒಂದು ಬುಗ್ಗೆ ಇದೆ. ಆದ್ರೆ ಅವಳಿಗೆ ಈ ಕಣ್ಣಿನಲ್ಲಿ ನೋಡುವಾಗ ಅವರು ನೋಡ್ಲಿಕ್ಕೆ ಆಗಲಿಲ್ಲ ಅಲ್ವಾ. ಯಾವಾಗ ಆತ್ಮಿಕ ಕಣ್ಣು ಓಪನ್ ಆಯಿತು, ಅವಳದ್ದು ಆತ್ಮಿಕ ಕಣ್ಣು ಓಪನ್ ಆಯಿತು, ಆಗ ಆ ಒಂದು ಬುಗ್ಗೆಯನ್ನು ಅವಳು ಏನು ಮಾಡಿದ್ಲು ಅಂತೇಳಿ, ನೀರಿನ ತೊರೆಯನ್ನು ನೋಡಿದ್ರು. ಆದರೆ ಇವತ್ತು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಈ ಫಿಸಿಕಲ್ ದೃಷ್ಟಿಯಲ್ಲಿ ನೋಡುವಾಗ ನಾವು ಸಮಸ್ಯೆಗಳನ್ನೇ ಮಾತಾಡ್ತೇವೆ ಪಾಸ್ಟರ್, ಕಷ್ಟಗಳನ್ನೇ ನಾವು ಮಾತಾಡ್ತೇವೆ, ಬೇರೆ ಕೊರತೆಗಳನ್ನೇ ಮಾತಾಡ್ತೇವೆ ಅಲ್ವಾ. ಆದರೆ ನಾನು ಹೇಳಿದ್ದು, ನಾವು ದೇವರ ಸನ್ನಿಧಿಗೆ ಹೋಗುವಾಗ, ಪ್ರಾರ್ಥನೆ ಮಾಡುವಾಗ, ವರ್ಷಿಪ್ ಮಾಡುವಾಗ, ಆರಾಧನೆ ಮಾಡುವಾಗ ನಮ್ಮ ಸ್ಪಿರಿಚುವಲೈಸ್ ಓಪನ್ ಆಗ್ತದೆ, ನಮ್ಮ ಆತ್ಮಿಕ ಕಣ್ಣು ಏನಾಗ್ತದೆ, ಓಪನ್ ಆಗ್ತದೆ. ನೋಡಿ ಇನ್ನೊಂದು ಎಕ್ಸಾಂಪಲ್, ಮೋಶೆ ಅಲ್ವಾ, ಇಷ್ಟು ದೊಡ್ಡ ಸಮೂಹವನ್ನು ಆತನು ಮರುಭೂಮಿಲಿ ನಡೆಸ್ತಾ ಬರುವಾಗ ಜನರೆಲ್ಲರೂ ಗುಣಗುಟ್ಟಿದ್ರು, ಹೌದು ಅಲ್ವಾ, ಹೌದು. ಆಗ ಮೋಶೆ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿದ ಮೋಶೆ ಹೋಗಿ ಪ್ರಾರ್ಥನೆ ಮಾಡುವಾಗ ನೋಡ್ತೇವೆ ಅಲ್ಲಿ ಒಂದು ಗಿಡ ಇತ್ತಲ್ವಾ, ಅದು ಗಿಡ ಆಟೋಮೆಟಿಕ್ ಆಗಿ ಬೆಳೆದ ಗಿಡವ ಇಲ್ಲ, ಅಲ್ಲಿ ಆ ಗಿಡ ಇತ್ತು ಮೊದ್ಲಿತ್ತು, ಆದ್ರೆ ಮೋಶೆ ನೋಡ್ಲಿಲ್ಲ, ಯಾರು ಕೂಡ ನೋಡ್ಲಿಲ್ಲ, ಅಲ್ಲಿ ಗಿಡ ಇತ್ತು. ಆದ್ರೆ ಯಾವಾಗ ಮೋಶೆ ಹೋಗಿಕೊಂಡು ಪ್ರಾರ್ಥನೆ ಮಾಡಿದ, ಪ್ರಾರ್ಥನೆ ಮಾಡುವಾಗ ದೇವರು ಅವನ ಆತ್ಮಿಕ ಕಣ್ಣನ್ನು ತೆರೆದಾಗ ಅಲ್ಲಿ ಒಂದು ಗಿಡ ನೋಡಿದ. ಆ ಗಿಡದ ಕ್ವಾಲಿಟಿ ಏನು, ಆ ಗಿಡದ ಗುಣಲಕ್ಷಣಗಳೇನು, ಆ ಗಿಡ ಏನಂತ ಹೇಳಿದ್ರೆ ಕಹಿಯನ್ನು ಸಿಹಿ ಮಾಡುವುದು ಅಲ್ವಾ, ಕಹಿಯನ್ನು ಸಿಹಿ ಮಾಡುವಂಥದ್ದು, ಆ ಮಾರವನ್ನು ಸ್ವೀಟ್ ಮಾಡುವಂತ ಗಿಡ ಅಲ್ವಾ. ಹೌದು. ಆದ್ರಿಂದ ಇವತ್ತು ನಾವು ನೋಡ್ತಿದ್ದೇವೆ, ಆ ಮರವೇ ಯೇಸುವಾಗಿದ್ದಾನೆ. ಹೌದು. ಆ ಗಿಡವೇ ಯಾರಾಗಿದ್ದಾನೆ, ಯೇಸು. ಅನೇಕ ಸಂದರ್ಭ ಯೇಸು ಪ್ರಾಮಿಸ್ ಮಾಡಿದ್ದೇನೆ, ನಾನು ನಿಮ್ಮ ಮುಂದಿಗೆ ಇದ್ದೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಆದ್ರೂ ಕೂಡ ಅನೇಕ ಸಲ ಸೈತಾನ್ ಏನ್ ಮಾಡ್ತಾನೆ, ನಮ್ಮನ್ನು ಬ್ಲೈಂಡ್ ಮಾಡ್ತಾನೆ ಅಲ್ವಾ. ಆ ಒಂದು ಸುವಾರ್ತೆಯ ಬೆಳಕು, ಆ ಸುವಾರ್ತೆಯ ಬೆಳಕಂದ್ರೆ ಯಾವ ಬೆಳಕು, ಡಿವೈನ್ ಲೈಟ್ ಆಫ್ ಲೈಫ್. ಹೌದು. ಯೇಸು ಸ್ವಾಮಿ ಬರೀ ಬೆಳಕಲ್ಲ, ಜೀವದ ಬೆಳಕು, ಜೀವದ ಬೆಳಕು, ಲೈಟ್ ಆಫ್ ಬೆಳಕು. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಆ ಬೆಳಕನ್ನು ನಾವು ನೋಡಿದ್ದೇವೆ, ಆತನಲ್ಲಿ ಜೀವಿತ್ತು, ಆ ಜೀವ ಮನುಷ್ಯರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಬೆಳಕಾಗಿತ್ತು. ಆ ಲೈಟ್ ನಮ್ಮೊಳಗೆ ಬರುವಾಗ ಈ ಕಣ್ಣು ಓಪನ್ ಆಗ್ತದೆ. ಆಕ್ಚುಲಿ ಶಿಷ್ಯರು ಅವರು ಬೋಟಲ್ಲಿ ಹೋಗುವಾಗ ಯೇಸು ಅಲ್ಲೇ ಇದ್ರು, ಯೇಸು ಅಲ್ಲಿದ್ರು, ಇವ್ರಿಗೆ ಗಮನ ಬರಲಿಲ್ಲ, ಗಮನ ಬರಲಿಲ್ಲ, ಕೊನೆಗೆ ಅವರೊಟ್ಟಿಗಿದ್ದಾನೆ. ಹಾ, ಕೊನೆಗೆ ಹೇಳ್ತಾರೆ, ನಿನಗೆ ನಾವು ಸಾಯ್ತಿದ್ದೇವೆ, ನಿನ್ಗೆ ಗೊತ್ತಾಗೋದಿಲ್ಲ ಅಂತ ಬಂದು ಅವ್ರಿಗೆ ಹೇಳ್ತಿದ್ದಾರೆ. ಜೊತೆಗಿದ್ದಿದ್ದು ಯಾರಂತ ಒಂದು ಕ್ಷಣದಲ್ಲಿ ಮರೆತೋಗಿದ್ರು,
ಆ ದೃಷ್ಟಿನೂ ಅವ್ರು ಕಾಣಿಸ್ಲಿಲ್ಲ. ಸೊ ಇದಕ್ಕೋಸ್ಕರವೇ ನಮ್ಮಲ್ಲಿ ಬರುವಂಥ ಸಮಸ್ಯೆಗಳು. ನಾವು ವಿಶ್ವಾಸಿಗಳಂತೇವೆ, ವಿಶ್ವಾಸದಲ್ಲಿರ್ತೇವೆ, ಆದರೂ ಪ್ರಾಕೃತವಾದ ಕಣ್ಣುಗಳಿಂದಲೇ ನೋಡುವಂಥದ್ದು ಅಭ್ಯಾಸ ನಮಗೆ ಬೆಳೆದೋಗಿದ್ದರಿಂದ ಫಿಸಿಕಲ್ ಮೆಮರಿ ಇದೆ ನಮಗದು. ಹೌದೌದು. ಅದಕ್ಕೆ ಪೌಲನು ಹೇಳ್ತಾನೆ Ephesians 1:17 ಹೇಳುವಾಗ, ತನ್ನ ವಿಷಯವಾದ ತ್ವಿಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತಾದ ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಲಿ. ಇಂಗ್ಲೀಷಲ್ಲಿ ಹೇಳ್ತದೆ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗೆ ಹೇಳ್ತದೆ. ಅದೇ ರೀತಿ ನಾವು ನೋಡ್ತೇವೆ ಈ ಗೆಹಜಿ ಸಹ ಹೌದು, ಸೈನ್ಯವನ್ನು ನೋಡಿ ಹೆದರ್ ಬಿಡ್ತಾನೆ. ಹೌದೌದು. ಅಲ್ಲಿ ಎಲಿಷನು ಪ್ರೇಯರ್ ಮಾಡ್ತಾನೆ, ಕಣ್ಣು ತೆರೆ ಸ್ವಾಮಿ ನೋಡಿ ಸ್ವಾಮಿ ಎಂಬುದಾಗಿ. ಅಂದರೆ ನಾವು ಪ್ರಾಕೃತ ದೃಷ್ಟಿಯಿಂದ ದೇವರು ಮಾಡುವ ಕಾರ್ಯ ನೋಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಖಂಡಿತ. ಅದಕ್ಕೆ ಆತ್ಮದ ಕಣ್ಣುಗಳು ತೆರೆಯಲ್ಪಡಬೇಕು. ಅದು ತೆರೆದಾಗ ದೇವರ ಕಾರ್ಯ ಕಾಣಿಸ್ತದೆ. ಎಸ್ ಸ್ವಾಮಿ. ದೇವರ ಕಾರ್ಯ ಕೊಂಡಾಗ ನಮಗೆ ಈ ಲೋಕದ ಯಾವ ಭಯ ಇರುವುದಿಲ್ಲ. ಎಸ್ ಎಸ್. ಈ ಕಣ್ಣು ತೆರೆಯುವವರಿಗೆ ಲೋಕದ ಭಯನೇ. ಸೊ ಪ್ರೀತಿಯ ದೇವಜನರು, ಇವತ್ತಿನ ಈ ವಾಗ್ದಾನದಲ್ಲಿ ನಾವು ಕಾಣ್ತಾ ಇರೋ ವಿಷಯ ಏನು? ಒಂದು ಕಡೆ ನಂಬಿಕೆ, ಇನ್ನೊಂದು ಕಡೆಗೆ ಪ್ರಾರ್ಥನೆ. ನಾವು ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೇವೆ, ಆದರೆ ನಮ್ಮ ಕಣ್ಣುಗಳು ಅಲ್ಲಿ ದೇವರು ಮಾಡುವ ಕಾರ್ಯಗಳನ್ನು ಕಾಣಬೇಕು. ಲೋಕದಲ್ಲಿ ನಮ್ಮ ಕಣ್ಣೆದುರಿಗೆ ಪ್ರಾಕೃತವಾಗಿ ನಡೆಯುವ ಸಂಗತಿಗಳನ್ನು ಕಣ್ಣಿಗಂತೂ ನಾವು ಹುಡುಕಬೇಕಾಗಿ ಕಾಣಿಸ್ತದೆ. ಅವುಗಳ ನಡುವೆ ದೇವರು ಮಾಡುವ ಕಾರ್ಯಗಳು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಯಾವಾಗ ಅದು ನಮ್ಮ ಕಣ್ಣಿಗೆ ಬೀಳ್ತದೋ, ಅಲ್ಲಿ ಪಾಸ್ಟರ್ ಓದಿದ್ರೆ ಯಾವುದು ಮಾರ್ಕನ ಸುವಾರ್ತೆ 7:34 ಅಕ್ಕಿರುಡ ಮತ್ತು ಮೂಕ ಅವನ ಬಳಿಗೆ ಬಂದಾಗ ಮುಟ್ಟಿ ಏಸು ಮುಟ್ಟಿ ಅವನಿಗೆ ಹೇಳಿದರು, ಏನು ಹೇಳಿದರು? ಎಫತಾ, ನಿನ್ನ ಬಾಯಿ ತೆರೆಯಲಿ, ನಿನ್ನ ಕಿವಿ ತೆರೆಯಲಿ. ಸೊ ಹಾಗೆಯೇ ಇವತ್ತು ನಮ್ಮ ಪ್ರತಿಯೊಂದು ವಿಷಯಗಳಲ್ಲಿ ನಾವು ಮೊದಲನೇದಾಗಿ ನಾವು ಪ್ರಾರ್ಥನೆ ಏನು ಮಾಡಬೇಕು? ಈಗ ಏನೇ ನಾವು ಮಾಡ್ತಾರೆ, ನಮ್ಮದು ಏನೇ ವಿಷಯಗಳಲ್ಲಿ, ಸ್ವಾಮಿ ನೀನು ಮಾಡೋದು ನನ್ನ ಕಣ್ಣಿಗೆ ತೋರಿಸು, ನನ್ನ ಕಣ್ಣಿಗೆ ಅದು ಕಾಣಿಸ್ಬೇಕು. ಯಾವಾಗ ಕರ್ತನು ಮಾಡಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತದೋ, ಲೋಕ ಪ್ರಕಾರ ಪ್ರಾಕೃತವಾಗಿ ಅದು ಅಲ್ಲಿ ಏನು ಇಲ್ಲದಿದ್ದರೂ ನಮಗೆ ಅದರ ಮೇಲೆ ಭರವಸೆ ಬರ್ತದೆ, ಎರಡನೇದಾಗಿ ಅದು ನೆರವೇರ್ತದೆ. ಆಮೇನ್. ಹಾಲೆಲೂಯ. ಸೊ ಪ್ರೀತಿಯ ದೇವಜನರೇ, ಇವತ್ತಿನ ವಾಗ್ದಾನಗಳನುಸಾರವಾಗಿ ಕಣ್ಣಿಗೆ ಕಾಣ್ತದೋ ಇಲ್ಲ ನೋಡಬೇಡಿ, ಆದರೆ ಆತ್ಮದ ಕಣ್ಣುಗಳನ್ನು ತೆರಲಿಕ್ಕೆ ಕರ್ತನ ಹತ್ರ ಕೇಳಿ, ಆಗ ದೇವರು ಮಾಡುವ ಕಾರ್ಯ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ. ಕರ್ತ ನಿಮ್ಮನ್ನು ಆಶೀರ್ವಿಸಲಿ. ಈ ದಿನವೆಲ್ಲ ಕರ್ತನಲ್ಲಿ ಎಂಜಾಯ್ ಮಾಡಿ. ನಾವು ಇನ್ನೊಂದು ಆವೃತ್ತಿ ಕರ್ತನಾಮದಲ್ಲಿ ಮುಂದಿಗೆ ಬರುವವರಿಗೆ ಕರ್ತನ ಕೃಪೆ ನಿಮ್ಮಲ್ಲಿ ನೆಲೆಕೊಂಡಿರಲಿ. ಆಮೆನ್.